ಮಿತ್ರರೇ, ಇವತ್ತು ಒಂದು ಹೊಸ ಪಾಠವನ್ನು ಶುರು ಮಾಡೋಣ. ಇದು ಸಮಾಂತರ ಶ್ರೇಣಿಗಳು ಅಂತ. ಏನು ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಕೆಲವು ಸಂಖ್ಯೆಗಳನ್ನು ಒಂದು ವಿಶಿಷ್ಟವಾದಂತಹ ಇದರಲ್ಲಿ ಜೋಡಿಸಿದರೆ, ಈಗ ಉದಾಹರಣೆಗೆ 2, 4, 6, 8, 10 ಈ ಥರ ಇದನ್ನು ಜೋಡಿಸಿದರೆ ಈ ಸಂಖ್ಯೆ, ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡು ಅದರಿಂದ ಅದರ ಹಿಂದಿನ ಸಂಖ್ಯೆಯನ್ನು ಕಳೆದರೆ ಬರ್ತಕ್ಕಂತಹ ವ್ಯತ್ಯಾಸ ಒಂದೇ ಆಗಿರ್ತದೆ. ಈಗ 6ರಲ್ಲಿ 4ನ್ನು ಕಳೆದ್ರೆ 2, 8ರಲ್ಲಿ 6ನ್ನು ಕಳೆದ್ರೆ ಬರ್ತಕ್ಕಂಥದ್ದು 2, 10ರಲ್ಲಿ 8ನ್ನು ಕಳೆದ್ರೆ ಬರ್ತಕ್ಕಂಥದ್ದು 2. ಯಾವುದೇ ಒಂದು ಪದವನ್ನು ನಾವು ಅದರ ಹಿಂದಿನ ಸಂಖ್ಯೆಯನ್ನು ಇದರಲ್ಲಿ ಕಳೆದರೆ ಒಂದೇ ಅಂತರ ಬಂದರೆ ಅದಕ್ಕೆ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಇಂಥ ಒಂದು ಇದಕ್ಕೆ ಒಂದು ಗಣಕ್ಕೆ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಇದು ಇದು ಅಗತ್ಯ ಇಲ್ಲ, ಇದು ಹೆಚ್ಚುತ್ತಾ ಹೋಗಬೇಕು ಅಂತ ಅಗತ್ಯ ಇಲ್ಲ. ಇದನ್ನು ಹೀಗೂ ಬರೀಬಹುದು, 10, 8, 6, 4, 2, 0, -2, -4 ಈ ಥರನೂ ಬರೀಬೋದು. ಇವಾಗ ಇಲ್ಲಿನೂ ನೀವು ನೋಡಿದರೆ 6ರಲ್ಲಿ 8ನ್ನು ಕಳೆದ್ರೆ ನಿಮಗೆ -2 ಬರುತ್ತೆ. ಸೊ ಈ ಅಂತರ ಇಲ್ಲಿ +2 ಆಗುತ್ತೆ, ಇಲ್ಲಿ -2 ಆಗುತ್ತೆ, -2 ಆಗುತ್ತೆ. ಅದೇ ರೀತಿ 4ರಲ್ಲಿ 6ನ್ನು ಕಳೆದ್ರೆ -2, 2ರಲ್ಲಿ 4ನ್ನು ಕಳೆದ್ರೆ -2, 0ರಲ್ಲಿ 2ನ್ನು ಕಳೆದ್ರೆ -2. ಪ್ರತಿಯೊಂದು ಸಂಖ್ಯೆಯಲ್ಲೂ ಅದರ ಹಿಂದಿನ ಸಂಖ್ಯೆಯನ್ನು ಕಳೆದ್ರೆ ಒಂದೇ ಅಂತರ ಬಂದರೆ ಅಂತಹ ಶ್ರೇಣಿಗೆ, ಅಂತಹ ಒಂದು ಗುಂಪಿಗೆ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಇದು ಇದರಲ್ಲಿ ಈ ಎರಡು ರೀತಿ, ಒಂದು ಅಂತ್ಯವಾಗಬಹುದು ಅಥವಾ ಅದು ಅಂತ್ಯ ಇಲ್ಲದೇನು ಇರಬಹುದು. ಇವಾಗ ಇದನ್ನು ಸಾಮಾನ್ಯ ರೂಪದಲ್ಲಿ ಬರೀಬೇಕಾದ್ರೆ ನಾವು ಈ ರೀತಿ ಬರೀತೀವಿ, a + d, a + 2d, a + 3d ಹೀಗೆ. ಇಲ್ಲಿ ಏನ ಮೊದಲ ಪದ ಅಂತ ಕರೀತಾರೆ, ಮೊದಲ ಪದ ಅಥವಾ ಮೊದಲ ಸಂಖ್ಯೆ, ಡಿ ಎನ್ನ ಸಮಾಂತರ ಸಮಾನ ವ್ಯತ್ಯಾಸ ಅಂತ ಕರೀತಾರೆ, ಸಮಾನ ವ್ಯತ್ಯಾಸ ಅಂತ ಕರಿತೀವಿ. ಇದು ಒಂದು ಸಾಧಾರಣ ಸಾಮಾನ್ಯ ರೂಪದಲ್ಲಿ ನಾವು ಹೀಗೆ ಬರೀತೀವಿ. ಈಗ ಎಂತ್ ಟರ್ಮ್ ಅಂದರೆ ಎಂತ್ ಅಂದರೆ ಇದು ಒಂದನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ, ಇದು ಮೂರನೇ ಸಂಖ್ಯೆ, 4, 5, 6 ಆರನೇ ಸಂಖ್ಯೆ, ಈ ಥರ ಎಷ್ಟನೇ ಸಂಖ್ಯೆ ಎಂತ್ ಸಂಖ್ಯೆ ಬೇಕು ನನಗೆ ಅಂತ ಹೇಳಿದರೆ ಎಂತ್ ಸಂಖ್ಯೆ ಅಂತ ಕರೀತಾರೆ. ಅದನ್ನು an ಅಂತ ಬರೀತಾರೆ, an ಅಂತ. ಎಂತ್ ಸಂಖ್ಯೆ ಅಂದರೆ ಆ ಎನ್ನು ಎಷ್ಟಾದರೂ ಇರ್ಬೋದು, 25ನೇದು, 45ನೇದು, 40ನೇದು, 50ನೇದು ಯಾವುದಾದ್ರೂ ಇರ್ಬೋದು. ಅದಕ್ಕೆ ನಾವು ಒಂದು ಸೂತ್ರವನ್ನು ಉಪಯೋಗಿಸ್ತೀವಿ, ಇದನ್ನು a + n - 1 × d ಅಂತ ಬರೀತಾರೆ. ಈ ಸೂತ್ರ ನಮಗೆ ಜ್ಞಾಪಕ ಇರಬೇಕು, ಇದು ಎಂತ್ ಟರ್ಮ್ಗೆ ಸೂತ್ರ, ಎಂತ್ ಸಂಖ್ಯೆಗೆ. ಎಂತ್ ಸಂಖ್ಯೆ ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ, 4ನೇ ಸಂಖ್ಯೆ, 5ನೇ ಸಂಖ್ಯೆ, ಎಂತ್ ಸಂಖ್ಯೆ ಅಂದರೆ ಅದು ಈ ಎನ್ ವ್ಯಾಲ್ಯೂ ಏನು ಬೇಕಾದರೂ ಇರ್ಬೋದು, ಎಷ್ಟು ಬೇಕಾದರೂ ಇರ್ಬೋದು. ಅದನ್ನು ಕಂಡುಹಿಡಿಯಲಿಕ್ಕೆ ಈ ಸೂತ್ರ, ಯಾಕೆ ಅಂದರೆ ಇಲ್ಲಿ ಎರಡನೇ ಸಂಖ್ಯೆಯಲ್ಲಿ ಇಲ್ಲಿ 1 ಬರ್ತದೆ, 1d ಬರ್ತದೆ, ಮೂರನೇದ್ರಲ್ಲಿ 2 ಬರ್ತದೆ, 2d ಬರ್ತದೆ, 4ನೇದ್ರಲ್ಲಿ 3d ಬರ್ತದೆ. ಸೊ ಎನ್ನಲ್ಲಿ n - 1d ಒಂದು ಕಡಿಮೆ, ಇದಕ್ಕಿಂತ ಒಂದು ಕಡಿಮೆ ಬರ್ತದೆ. ಇದು ಒಂದು ಸೂತ್ರ,
ಇದೊಂದು ಸೂತ್ರ ನಮಗೆ ಜ್ಞಾಪಕ ಇರಬೇಕು. ಮತ್ತೊಂದು ಸೂತ್ರ ಏನು ಅಂದರೆ ಎಸ್ ಎನ್. ಎಸ್ ಎನ್ ಅಂದರೆ ಒಂದು ಶ್ರೇಣಿಯ ಎನ್ ಎನ್ ಅಂದರೆ ಎನ್ ಎನಿ ಯಾವುದೇ ಇದಾಗ್ಬೋದು, ಅವುಗಳನ್ನು ಕೂಡಿಸಿದಾಗ ಬರ್ತಕ್ಕಂತಹ ಮೊತ್ತ ಅಂದರೆ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟೂ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಎಟ್ಸೆಟ್ರಾ ಎಟ್ಸೆಟ್ರಾ ಅಪ್ ಟು ಎಂತ್ ಟರ್ಮ್. ಎಂತ್ ಟರ್ಮ್ ಅಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಡಿ. ಇದನ್ನು ಇವುಗಳನ್ನು ಕೂಡಿದರೆ ಬರ್ತಕ್ಕಂಥ ಮೊತ್ತಕ್ಕೆ ಎಸ್ ಎನ್ ಅಂತ ಹೇಳ್ತಾರೆ. ಇದಕ್ಕೆ ಫಾರ್ಮುಲಾ, ಇದಕ್ಕೂ ಒಂದು ಸೂತ್ರ ಇದೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂತ ಬರೀಬೋದು, ಅಥವಾ ಹೀಗೂ ಬರೀಬೋದು ಎಸ್ ಎನ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಎ ಪ್ಲಸ್ ಈ ಎನ್ ಎರಡು ಮಾಡ್ಕೊಬೋದು. ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಎ ಎನ್ ಅಥವಾ ಲಾಸ್ಟ್ ಟರ್ಮ್ ಕೊನೆಯ ಸಂಖ್ಯೆ. ಈ ಶ್ರೇಣಿಯ ಕೊನೆಯ ಸಂಖ್ಯೆ ಗೊತ್ತಿದ್ರೆ ಅದನ್ನು ಹಾಕ್ಕೋಬೋದು ಎ ಪ್ಲಸ್ ಎಲ್ ಅಂತ ಹಾಕ್ಕೊಳ್ಬೋದು. ಇದಕ್ಕೆ ಈ ಸೂತ್ರಗಳು ನಮಗೆ ಗೊತ್ತಿರಬೇಕು. ಇದನ್ನು ಉಪಯೋಗಿಸಿ ನಾವು ಲೆಕ್ಕಗಳನ್ನು ಮಾಡಬೇಕು. ಇದರಲ್ಲಿ ಈ ಒಂದು ಇದರಲ್ಲಿ ಈ ಅಭ್ಯಾಸದಲ್ಲಿ ನಿಮಗೆ ಒಂದು 8-10 ಮಾರ್ಕಿನ ಪ್ರಶ್ನೆಗಳು ಬರ್ತವೆ, ಪರೀಕ್ಷೆಯಲ್ಲಿ ಬರ್ತವೆ. ನಾವು ಈಗ ಕೆಲವು ಲೆಕ್ಕಗಳನ್ನು ಮಾಡೋಣ. ಈಗ ನಿಮ್ಮ ಇದರಿಂದ ನಿಮ್ಮ ಪಠ್ಯಪುಸ್ತಕದಿಂದ ಕೆಲವು ಲೆಕ್ಕಗಳನ್ನು ತೆಗೆದುಕೊಂಡು ಅದನ್ನು ಮಾಡುವ ಪ್ರಯತ್ನ ಮಾಡೋಣ. ಈಗ ಅವನು ಹೀಗೆ ಹೇಳ್ತಾನೆ, ಒಂದು ಬಹಳ ಮೊದಲು ಮೊಟ್ಟ ಮೊದಲಿಗೆ ಒಂದು ಸಣ್ಣ ಲೆಕ್ಕವನ್ನು ತೆಗೆದುಕೊಂಡ್ರೆ 10, 7, 4 ಎಟ್ಸೆಟ್ರಾ ಎಟ್ಸೆಟ್ರಾ ಈ ಶ್ರೇಣಿಯ ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡುಹಿಡೀರಿ, 30ನೇ ಪದವನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಎ ಬಂದು 10 ಮೊದಲನೇ ಪದ, ಇದರಲ್ಲಿ ಎ ಬಂದು 10, ಡಿ ಬಂದು 7-10 ತಗೋಬೋದು, ಅಥವಾ 4-7 ತಗೋಬೋದು, ಮೈನಸ್ 3 ಆಗುತ್ತೆ. ಎನ್ 30 ಎ ಎನ್ ಬೇಕು, ಎ ಎನ್ ಕಂಡುಹಿಡಿ ಅಂತ ಹೇಳ್ತಾರೆ. ಇವಾಗ ನಮಗೆ ಎ ಎನ್ಗೆ ನಮಗೆ ಸೂತ್ರ ಗೊತ್ತು, ಎ ಎನ್ಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮ್ಮ ಸೂತ್ರ. ಸೊ ಇದರ ಪ್ರಕಾರ ನೀವು ಇದನ್ನು ತುಂಬಿದರೆ 10+n ಅಂದರೆ 30-1 × -3. ಸೊ 10+29 × -3 ಸೊ ದಟ್ ಈಸ್ 10 3 9 3 9 2 3 7 6 2 8 ಅಂದರೆ -77. ಸೊ ಈ ಶ್ರೇಣಿಯ 30ನೇ ಪದವು -77 ಆಗಿರ್ತದೆ ಅಂತ ಬರೀಬೇಕು. ಇದು ಒಂದು ಲೆಕ್ಕ. ಮತ್ತೊಂದು ಸರಳವಾದಂತಹ ಲೆಕ್ಕ ಇದ್ರೆ ಹೀಗಿದೆ ನೋಡಿ, ಕೆಳಗಿನ ಸಮಾಂತರ ಶ್ರೇಣಿಯ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಿ, ಪದಗಳನ್ನು ತುಂಬಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಶ್ರೇಣಿ ಕೊಡ್ತಾನೆ 2, ಇಲ್ಲಿ ಒಂದು ಖಾಲಿ ಜಾಗ ಕೊಟ್ಟಿದ್ದಾನೆ, ಇದು 26. ಸೊ ಈ ಜಾಗವನ್ನು ತುಂಬಿ ಅಂತ ಹೇಳ್ತಾನೆ. ಈಗ ಇದೆರಡರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು, 26ರಲ್ಲಿ 2 ಕಳೆದ್ರೆ ಬರ್ತಕ್ಕಂಥದ್ದು 24,
24ನ 2 ರಿಂದ ಭಾಗಿಸಿದರೆ ನಮಗೆ ಬರ್ತಕ್ಕಂತದ್ದು 12. ಸೊ ಈಗ 2ಕ್ಕೆ 12 ನ ಕೂಡಿಸಿದರೆ ಎಷ್ಟಾಗುತ್ತೆ? ಇದು 14 ಆಗಬೇಕು. ಅವಾಗ ಏನಾಗುತ್ತೆ? 14 ಮೈನಸ್ 2 12 ಆಗುತ್ತೆ. 14 ಮೈನಸ್ 2 ಈಸ್ 12. 26 ಮೈನಸ್ 14 ಈಸ್ ಆಲ್ಸೋ 12. ಇದು 12, ಇದು 12. ಸೊ ಸಾಮಾನ್ಯ ಇದು ಅಷ್ಟೇ ಆಗುತ್ತೆ. ಇದನ್ನು ಹೇಳ್ತಾನೆ. ಆನಂತರ 3, 8 ಸ್ವಲ್ಪ ಕಷ್ಟ ಆಗಿರೋದು ತಗೊಳ್ಳ. 3, 8, 13, 18 3, 8, 13, 18, 23 ಇತ್ಯಾದಿ. ಈ ಸಮಾಂತರ ಶ್ರೇಣಿಯ ಎಷ್ಟನೆಯ ಪದ 78 ಆಗುತ್ತದೆ. 78 ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಎ ಕೊಟ್ಟಿದ್ದಾನೆ. ಎ 3, ಡಿ 5 ಆಗುತ್ತೆ. ಸರಿ, 5. ಯಾಕೆ 8ರಲ್ಲಿ 3 ಕಳೆದ್ರೆ 5, 13ರಲ್ಲಿ 8 ಕಳೆದ್ರೆ 5, ಡಿ 5 ಆಗುತ್ತೆ. ಎನ್ ಕೊಟ್ಟಿದ್ದಾನೆ 78. ಎನ್ ಎಷ್ಟು ಅಂತ ಕೇಳ್ತಾನೆ. ಇದು ಎಷ್ಟನೇ ಪದ? ಇದು 1ನೇ 2ನೇ 3ನೇ 5ನೇ ಅದೇ ಥರ ಮಾಡ್ಕೊಂಡು ಹೋದರೆ 78 ಎಷ್ಟನೇ ಪದ ಆಗುತ್ತೆ ಅಂತ ಹೇಳಿ ಕೇಳ್ತಾನೆ. ಅಂದರೆ ಎನ್ ಕಂಡುಹಿಡಿಬೇಕು. ಇವಾಗ ಅದೇ ಸೂತ್ರ, ಎನ್ಗೆ ಸೂತ್ರ ಎ ಪ್ಲಸ್ ಎನ್ ಮೈನಸ್ 1 ಡಿ. ಇದೇ ಸೂತ್ರ. ಇದರಲ್ಲಿ ಎನ್ ಗೊತ್ತಿದೆ 78, ಎ ಗೊತ್ತಿದೆ 3, ಪ್ಲಸ್ ಎನ್ ಗೊತ್ತಿಲ್ಲ ಮೈನಸ್ 1 ಇಂಟು 5. ಈಗ 78 ಮೈನಸ್ 3, ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ 3 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಎನ್ ಮೈನಸ್ 1 ಇಂಟು 5. ಸೊ ಎನ್ ಮೈನಸ್ 1 ಇಂಟು 5 ಈಸ್ ಈಕ್ವಲ್ ಟು 78ರಲ್ಲಿ 3 ಕಳೆದ್ರೆ 75. ಎನ್ ಮೈನಸ್ 1 75 ಬೈ 5, 15ಲಿ 75. ಎನ್ ಈಸ್ ಈಕ್ವಲ್ ಟು 15 ಪ್ಲಸ್ 1 ಅಂದರೆ 16. ಅಂದರೆ ಈ ಶ್ರೇಣಿಯ 16ನೆಯ ಪದವು ಎಷ್ಟಾಗುತ್ತೆ? 78 ಆಗಿರುತ್ತದೆ ಅಂತ ಬರೀಬೇಕು. 16ನೇ ಪದ 8 ಆಗಿರ್ತದೆ ಅಂತ. ಇದೇ ರೀತಿ ಇನ್ನು ಅನೇಕ ಇದನ್ನು ಕೊಟ್ಟಿದ್ದಾನೆ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ಒಂಬತ್ತನೇ ಪದಗಳು ಎ 3, ಮೂರನೇ ಪದ ಎಷ್ಟು? ಮೂರನೇ ಪದ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ 4 ಮತ್ತು ಮೈನಸ್ 8. ಆದರೆ ಎಷ್ಟನೇ ಪದವು 0 ಆಗಿದೆ? ಎ ಇದು 0 ಬರಬೇಕು. ಇದು ಎಷ್ಟನೇ ಪದ? ಎನ್ ಎಷ್ಟು? ಎನ್ ಎಷ್ಟು? ವಾಟ್ ಈಸ್ ಎನ್? 0 ಆಗಬೇಕಾದ್ರೆ ಎನ್ ಎಷ್ಟು ಅಂತ ಕೇಳ್ತಾರೆ. ಸೊ ಎ ತ್ರೀ ಅಂದರೆ ಎ ಪ್ಲಸ್ 2d ಈಸ್ 4. ಎ 9 ಅಂದರೆ ಎ ಪ್ಲಸ್ 8d, ಎನ್ ಮೈನಸ್ 1 8d, ಇದು ಮೈನಸ್ 8 ಆಗಿದೆ. ಇವಾಗ ಇದನ್ನು ಕಳೆದರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. 2 - 8d ಅಂದರೆ 2 - 8d ಅಂದರೆ ಮೈನಸ್ 6d ಆಗುತ್ತೆ. ಮೈನಸ್ 6d ಎಷ್ಟಾಗುತ್ತೆ? 12 ಆಗುತ್ತೆ. ಸೊ d ಈಸ್ ಈಕ್ವಲ್ ಟು
12 by minus 6 ಅಂದರೆ minus 2 ಅಂದರೆ ಸಮಾಂತರ ಸಮಾನ ವ್ಯತ್ಯಾಸ minus 2 ಸಿಕ್ಕಿಬಿಡ್ತು ನಮಗೆ ಇಲ್ಲಿ ಎರಡು ಪದ ಕೊಟ್ಟಿದೆ ನಾನು ಎರಡು ಪದ ಕೊಟ್ಟಿದ್ರೆ ಇಲ್ಲಿ ಎರಡು ಗೊತ್ತಿಲ್ಲದೆ ಇರೋ ಸಂಖ್ಯೆಗಳಿದ್ದಾವೆ ಅದನ್ನು ನಾನು ಇದನ್ನು ಕಳಿಸಿದ್ದೀನಿ ಯಾಕೆ ಕಳಿಸಿದ್ದೀನಿ ಅಂದರೆ ಇದು ಪ್ಲಸ್ ಎ ಇದು ಪ್ಲಸ್ ಎ ಇದು ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದ್ದಾವೆ ಇದನ್ನು ಕಳೆದ್ರೆ ಇದು ಕ್ಯಾನ್ಸಲ್ ಆಗೋದಿಲ್ಲ ಇದು ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡಬೇಕಾದ್ರೆ ಇದನ್ನು ಕಳಿಬೇಕು ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದರೆ ಅದನ್ನು ಕೂಡಬೇಕಾಗುತ್ತೆ ಸೊ ಮೈನಸ್ ಟು ಇದು ಸಿಕ್ಬಿಡ್ತು ನನಗೆ ಇವಾಗ ನನಗೆ ಡಿ ಸಿಕ್ಬಿಡ್ತು ಎ ಬೇಕು ಎ ಪ್ಲಸ್ ಟು ಡಿ ಈಸ್ ಫೋರ್ ಎ ಪ್ಲಸ್ ಟು ಡಿ ಈಸ್ ಫೋರ್ ಸೊ ಎ ಈಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಡಿ ಅಂದರೆ ಫೋರ್ ಮೈನಸ್ ಟು ಇಂಟು ಮೈನಸ್ ಟು ಅಂದರೆ ಫೋರ್ ಪ್ಲಸ್ ಫೋರ್ ಅಂದರೆ ಎಂಟು ಸೊ ಮೊದಲನೇ ಪದ ಎಂಟು ಎ ಒನ್ ಎ ಫಸ್ಟ್ ಫಸ್ಟ್ ಪದ ಮೊದಲನೇ ಪದ ಎಂಟು ಇವಾಗ ಎ ಎನ್ ಝೀರೋ ಅಂತ ಕೊಟ್ಟಿದ್ದಾನೆ ಝೀರೋ ಆಗಬೇಕಾದ್ರೆ ಅದು ಎಷ್ಟನೇ ಪದ ಎನ್ ಎಷ್ಟು ಎನ್ ಎಷ್ಟು ಎಷ್ಟನೇ ಪದ ಸೊನ್ನೆ ಆಗುತ್ತೆ ಅಂತ ಕೇಳ್ತಾನೆ ಇದಕ್ಕೆ ಫಾರ್ಮುಲಾ ಎ ಪ್ಲಸ್ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೊ ಇದು ಸೊನ್ನೆ ಎ ಬಂದು ಎಂಟು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಮೈನಸ್ ಟು ಸೊ ಎನ್ ಮೈನಸ್ ಒನ್ ಇಂಟು ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ಮೈನಸ್ ಏಟ್ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಸೊ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಮೈನಸ್ ಏಟ್ ಬೈ ಮೈನಸ್ ಟು ಇದು ನಾಲ್ಕು ಆಗುತ್ತೆ ಸೊ ಎನ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಒನ್ ಫೈವ್ ಸೊ ಈ ಶ್ರೇಣಿಯ ಐದನೇ ಪದವು ಸೊನ್ನೆ ಆಗುತ್ತದೆ ಈ ಶ್ರೇಣಿಯ ಕೊಟ್ಟಿರುವ ಶ್ರೇಣಿಯ ಐದನೇ ಪದವು ಸೊನ್ನೆ ಆಗುತ್ತದೆ ಸೊನ್ನೆ ಆಗಿರುತ್ತದೆ ಇದಕ್ಕೆ ಇದನ್ನು ಈ ರೀತಿ ಮಾಡಬೇಕು ನೆಕ್ಸ್ಟ್ ಮತ್ತೊಂದು ಲೆಕ್ಕವನ್ನು ತಗೊಳ್ಳೋಣ ಮತ್ತೊಂದು ಲೆಕ್ಕವನ್ನು ತಗೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಹದಿನೇಳನೇ ಪದವು ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದರೆ ಡಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹದಿನೇಳನೇ ಪದವು ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗಿದ್ದರೆ ಅದರ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಈಗ ಎ ಸೆವೆಂಟೀನ್ ಅಂದರೆ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಹೌದಾ ಒಂದು ಕಡಿಮೆ ಈಸ್ ಈಕ್ವಲ್ ಟು ಇದು ಎ ಟೆನ್ ಅಂದರೆ ಎ ಪ್ಲಸ್ ನೈನ್ ಡಿ ಪ್ಲಸ್ ಸೆವೆನ್ ಇಲ್ಲಿ ಎ ಎ ಎರಡೂ ಕಡೆ ಎ ಎ ಇದೆ ಕ್ಯಾನ್ಸಲ್ ಆಗಿಬಿಡ್ತದೆ ಸಿಕ್ಸ್ಟೀನ್ ಡಿ ಮೈನಸ್ ನೈನ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಸೊ ಸಿಕ್ಸ್ಟೀನ್ ಡಿ ಮೈನಸ್ ನೈನ್ ಡಿ ಅಂದರೆ ಸೆವೆನ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಸೊ ಡಿ ಈಸ್ ಈಕ್ವಲ್ ಟು ಸೆವೆನ್ ಬೈ ಸೆವೆನ್ ದಟ್ ಈಸ್ ಒನ್ ಸಾಮಾನ್ಯ ವ್ಯತ್ಯಾಸದ ಬೆಲೆಯು ಒಂದಾಗಬೇಕು ಮುಂದೆ ಮತ್ತೊಂದು ಲೆಕ್ಕ ತಗೋತೀನಿ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಯಾವ ಪದವು ಎಷ್ಟನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ
332 ಹೆಚ್ಚಾಗಿದೆ. ಸೊ ಎ ಎನ್ ಅವನು ಏನು ಹೇಳ್ತಾನೆ, A54 + 132, ಆದರೆ ಎನ್ನಿನ ಬೆಲೆ ಏನು ಅಂತ ಕೇಳ್ತಾನೆ, ಯಾವ ಪದವು ಇದು ಆಗಿದೆ ಅಂತ ಕೇಳ್ತಾನೆ. ಇವಾಗ ಇದರಲ್ಲಿ ಈ ಕೊಟ್ಟಿರುವ ಶ್ರೇಣಿಯಲ್ಲಿ ಎ ಬಂದು 3, ಡಿ ಬಂದು 15 - 3 ಅಥವಾ 27 - 15 ಯಾವುದಾದ್ರೂ ತಗೊಳ್ಬೋದು, 12. ಈಗ ಎ ಎನ್ ಅಂದರೆ A54 ಅಂದರೆ A+ 53D + 132. ಸೊ ಇದನ್ನ ಮಾಡಿದರೆ 3 + 53 × 12 + 132 ಎಷ್ಟು ಬರ್ತದೆ, 3 + 12 = 63 + 132 ಕೂಡಿದರೆ 3 6 9 2 11 1 3 3 6 6 1 7 AN ಇಷ್ಟು ಬರ್ತದೆ. ಎಂತ್ ಪದ ಅದು 54ನೇ ಪದಕ್ಕಿಂತ 132 ಹೆಚ್ಚಿರಬೇಕು ಅಂದರೆ ಆವಾಗ AN ನಾವು ಬೆಲೆ 761 ಆಗುತ್ತೆ. 771 ಆಗುತ್ತೆ. ಸೊ ಇವಾಗ AN ಸೂತ್ರ ಹಾಕ್ಕೊಂಡು AN = A+ N-1 × D ಇದನ್ನು ಹಾಕ್ಕೊಂಡು ಇಲ್ಲಿಂದ ಎನ್ ತೆಗಿಬೇಕು. ಸೊ 771 = A ಅಂದರೆ 3 + N-1 × 12. ಸೊ N-1 × 12 ಇದು 771 - 3 ಅಂದರೆ N-1 = ಇದು ಕಳೆದ್ರೆ 768 ಬರ್ತದೆ, 768/12 72 ಹೋದರೆ 4 × 48 = 12 × 4 = 48. ಸೊ N = 64 + 1 = 65 ಅಂದರೆ 65ನೇ ಪದವು ಈ ಶ್ರೇಣಿಯ 65ನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿರುತ್ತದೆ ಅಂತ ಬರೀಬೇಕು. ಅದು ಉತ್ತರ. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ, ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000 ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಎರಡು ಶ್ರೇಣಿಗಳಿದ್ದಾವೆ. ಒಂದನೇ ಶ್ರೇಣಿ A+B, A+2D, A+3D, etc. ಅಂತ ಇಟ್ಕೊಂಡು ಇತ್ಯಾದಿ. ಎರಡನೇ ಶ್ರೇಣಿ A'+B'+A'+B A'+2D A'+3D ಇತ್ಯಾದಿ ಅಂತ ಇಟ್ಕೊಳ್ಳೋಣ. ಇದು ಮೊದಲನೇ ಶ್ರೇಣಿ ಅಂತ ಇಟ್ಕೊಳ್ಳೋಣ, ಇದು ಎರಡನೇ ಶ್ರೇಣಿ ಅಂತ ಇಟ್ಕೊಳ್ಳೋಣ. ಇವಾಗ ಇದು ಇದರಲ್ಲಿ ಮೊದಲನೇ ಪದ ಇದರಲ್ಲಿ ಬೇರೆ ಇದರಲ್ಲಿ ಬೇರೆ ಇದೆ, ಆದರೆ ಸಾಮಾನ್ಯ ಅಂತರ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ಅಂದರೆ ಇದರದು A100 of 1, A100 of 2 ಇವುಗಳ ಪದಗಳ ನಡುವಿನ ವ್ಯತ್ಯಾಸ 100. ಅಂದರೆ ಈಗ
a plus plus 99d minus ಇದು ಒಂದೇದು ಮೈನಸ್ ಎ ಡ್ಯಾಶ್ ಪ್ಲಸ್ 99d ದಿಸ್ ಈಸ್ ಈಕ್ವಲ್ ಟು 100 ದಿಸ್ ಈಸ್ ಈಕ್ವಲ್ ಟು 100 ಇದು ಎ 100 ಇಲ್ಲಿ ಬಂದು ಎ ಪ್ಲಸ್ 99d ಆಗುತ್ತೆ ಇಲ್ಲಿ ಎ ಡ್ಯಾಶ್ ಪ್ಲಸ್ 99d ಆಗುತ್ತೆ ಸೊ ಇವಾಗ ಇದನ್ನು ಇದನ್ನು ಬ್ರಾಕೆಟ್ಗಳನ್ನು ತೆಗೆದ್ರೆ 99d ಮೈನಸ್ ಎ ಡ್ಯಾಶ್ ಮೈನಸ್ 99d ಈಸ್ ಈಕ್ವಲ್ ಟು 100 ಆಗುತ್ತೆ ಸೊ ಇದು ಇದು ಕ್ಯಾನ್ಸಲ್ ಆಗುತ್ತೆ ಎ ಮೈನಸ್ ಎ ಡ್ಯಾಶ್ ಈಸ್ 100 ಇವಾಗ ಅವನು ಕೇಳೋದೇನಂದ್ರೆ ಎ 1000 ಆಫ್ 1 ಮೈನಸ್ ಎ 1000 ಆಫ್ 2 ಇದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಅದು ಏನಾಗುತ್ತೆ ಎ ಪ್ಲಸ್ 999d 999d ಮೈನಸ್ ಎ ಡ್ಯಾಶ್ ಪ್ಲಸ್ 999d ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಾನೆ ಅದು ಏನಾಗುತ್ತೆ ಇದನ್ನು ತೆಗೆದ್ರೆ ಬ್ರ್ಯಾಕೆಟ್ ತೆಗೆದ್ರೆ ಡಿ ಮೈನಸ್ ಎ ಡ್ಯಾಶ್ ಪ್ಲಸ್ 999d ಸೊ ಇದು ಇದು ಮೈನಸ್ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ ಇದು ಸೇಮ್ ಆಸ್ ಎ ಮೈನಸ್ ಎ ಡ್ಯಾಶ್ ಆಗುತ್ತೆ ಸೊ ಇದೂ 100 ಆಗುತ್ತೆ ಅವುಗಳ ವ್ಯತ್ಯಾಸ 100 ಆಗುತ್ತೆ ಅಂದರೆ ಮೊದಲನೇ ಪದಗಳ ವ್ಯತ್ಯಾಸ ಏನಿದೆ ಅಷ್ಟೇ ಆಗುತ್ತೆ